ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ತಾರಾ ವರ್ಕಾಡಿ ಕರಾವಳಿಕರಿಗೆ ಆಟಿ ಅಂದರೆ ಅದೊಂದು ವಿಶೇಷವಾದ ತಿಂಗಳು ಇನ್ನು ಆಟಿ ಎಂದು ವಿಶೇಷವಾದ ಮದ್ದು ಕುಡಿಯೋದು ಕೂಡ ಕರಾವಳಿಕರ ಸಂಪ್ರದಾಯ ಆದರೆ ಈ ಬಾರಿ ತಿಂಗಳಲ್ಲಿ ಎರಡು ಅಮಾವಾಸ್ಯೆ ಬಂದು ಜನರು ಸ್ವಲ್ಪ ಕನ್ಫ್ಯೂಷನ್ನಲ್ಲಿದ್ದಾರೆ ಆದರೆ ಈಗ ಆ ಚಿಂತೆ ಬಿಟ್ಬಿಡಿ ಯಾಕಂದರೆ ಈ ಸ್ಟೋರಿಯಲ್ಲಿ ನಾವು ಹೇಳ್ತೇವೆ ಅದಕ್ಕೆ ಉತ್ತರ ಈ ವರ್ಷ ಆಟಿಯಲ್ಲಿ ಎರಡು ಅಮಾವಾಸ್ಯೆ ಬರಲಿದೆ ಒಂದು ಜುಲೈ ಹದಿನೇಳು ಮತ್ತೊಂದು ಆಗಸ್ಟ್ ಹದಿನಾರು ಮೊದಲನೆಯದು ಆಷಾಢ ಮಾಸದ ಅಮಾವಾಸ್ಯೆ ಎರಡನೆಯದು ಅಧಿಕ ಶ್ರಾವಣ ಮಾಸದ ಅಮಾವಾಸ್ಯೆ ಹಾಗಿರುವಾಗ ಯಾವ ಅಮಾವಾಸ್ಯೆಯನ್ನ ಆಟಿ ಅಮಾವಾಸ್ಯೆ ಎಂದು ಪರಿಗಣಿಸಬೇಕು ಅನ್ನೋ ಗೊಂದಲ ಕೆಲವರಿಗೆ ಇದೆ ವಸ್ತುತಸ್ತು ಆಟಿ ಅಮಾವಾಸ್ಯೆ ಎನ್ನುವ ದಿನವನ್ನ ಶ್ರದ್ಧೆಯಿಂದ ಆಚರಿಸುವ ಕ್ರಮ ಪ್ರಾದೇಶಿಕವಾದದ್ದು ನಮ್ಮ ಊರಲ್ಲಿ ಇರುವಂತಹ ಕ್ರಮ ಇಂತಹ ಸಂದರ್ಭದಲ್ಲಿ ಕೆಲವು ಹಬ್ಬಗಳನ್ನು ಎರಡೂ ದಿನಗಳಲ್ಲಿ ಆಚರಿಸುವ ಕ್ರಮ ಇದೆ ಆದರೆ ಆಟಿ ಅಮಾವಾಸ್ಯೆಯ ದಿನ ಮದ್ದು ಕುಡಿಯುವ ಸಂಪ್ರದಾಯವಿದೆ ಅದೇ ಪ್ರಧಾನ ಆಚರಣೆಯೂ ಆಗಿದೆ ಅದು ಹುಳುಗಳನ್ನು ಕೊಲ್ಲುವುದಕ್ಕಾಗಿ ಇರುವ ಮದ್ದು ಇಂತಹ ಆರೋಗ್ಯದ ಉದ್ದೇಶಕ್ಕಾಗಿ ಉಪಯೋಗವಾಗುವ ಮದ್ದನ್ನು ವರ್ಷಕ್ಕೊಂದೇ ದಿನ ಕುಡಿಯುವುದು ಸಂಪ್ರದಾಯ ಮತ್ತು ಆರೋಗ್ಯಕರವೂ ಹೌದು ಮೇಲಾಗಿ ಅದು ಪಾಲಿಯ ಮರದ ಕೆತ್ತೆಯಿಂದ ತೆಗೆಯುವ ಮತ್ತು ಅಂದರೆ ಹಾಳೆ ಮರದ ಕೆತ್ತೆ ಆ ಮರದ ಸಂಖ್ಯೆಯು ಕಡಿಮೆ ಇರುವ ಕಾರಣ ಎರಡೆರಡು ಬಾರಿ ಅದರ ಕೆತ್ತೆ ತೆಗೆದ್ರೆ ಮರಕ್ಕೂ ತೊಂದರೆಯಾಗಬಹುದು ಮತ್ತು ತುಂಬಾ ಉಷ್ಣವಾದ ಕಾರಣ ಎರಡೆರಡು ದಿನ ಕುಡಿಯುವುದು ಸಮಂಜಸವಲ್ಲ ಈ ಎಲ್ಲ ದೃಷ್ಟಿಯಿಂದ ಇದರ ಆಚರಣೆಯ ದಿನ ಒಂದೇ ಆದರೆ ಸೂಕ್ತ ಆದ್ದರಿಂದ ಯಾವ ದಿನ ಒಳ್ಳೆಯದು ಎಂದು ಯೋಚಿಸಬೇಕು ಅಧಿಕ ಮಾಸವನ್ನು ಮಲಮಾಸ ಎನ್ನುವುದಾಗಿ ಕರೆಯುವುದು ಒಂದು ಮತ ಆದ್ದರಿಂದ ಅಧಿಕ ಶ್ರಾವಣದ ಎರಡನೆಯ ಅಮಾವಾಸ್ಯೆ ಮೊದಲ ಅಮಾವಾಸ್ಯಷ್ಟು ಸೂಕ್ತವಲ್ಲದ ದಿನ ಈ ಎಲ್ಲ ಕಾರಣದಿಂದ ವಿದ್ವಾಂಸರು ಅಭಿಪ್ರಾಯಪಟ್ಟಂತೆ ಮೊದಲ ಆಟಿ ಅಂದರೆ ಜುಲೈ ಹದಿನೇಳರಂತೆ ಆಟಿ ಅಮಾವಾಸ್ಯೆ ಆಚರಿಸುವುದು ಸೂಕ್ತ ಪಲಿಮಾರು ಮಠದ ಪಂಚಾಂಗದಲ್ಲಿಯೂ ಈ ದಿನವನ್ನೇ ಆಟಿ ಅಮಾವಾಸ್ಯೆ ಎಂದು ಬರ್ತಿದ್ದಾರೆ ಆದ್ದರಿಂದ ಒಂದನೇ ಅಮಾವಾಸ್ಯೆ ಅಂದರೆ ಜುಲೈ ಹದಿನೇಳರಂತೆ ಆಟಿ ಅಮಾವಾಸೆಯಾಗಿ ಆಚರಿಸುವುದು ಸರಿಯಾದ ಕ್ರಮ ಇನ್ನು ಮುಂದಿನ ಆಚರಣೆ ಆಯಾಯ ಸಂಪ್ರದಾಯಕ್ಕೆ ಬಿಟ್ಟದ್ದು ಹಾಗೆಯೇ ಆಯಾಯ ವಿದ್ವಾಂಸರು ಶಾಸ್ತ್ರಜ್ಞರು ಸಂಪ್ರದಾಯಸ್ಥರು ಏನು ಹೇಳುತ್ತಾರೋ ಅದೇ ಸೂಕ್ತವಾದ ಕ್ರಮ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ